ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೊಂದು ಕತೆ ಹೇಳ್ತೀನಿ, ಆಯಿತಾ? ಆಮೇಲೆ ಪಾಠ ಮಾಡೋಣ, ಆಯಿತಾ? ನಿಮಗೆಲ್ಲ ಕತೆ ಅಂದರೆ ಇಷ್ಟ ಅಲ್ಲ. ನಾನು ನಿಮ್ಗೆ ಇವತ್ತೊಂದು ಪುಟ್ಟದೊಂದು ಕತೆ ಹೇಳ್ತೀನಿ, ಆಯಿತಾ? ರಾಮ ಮತ್ತು ಶ್ಯಾಮ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರಿಬ್ಬರು ಪ್ರತಿದಿನ ಜೊತೆಯಲ್ಲಿ ಆಟ ಆಡ್ತಿರ್ತಾರೆ. ಮನೆ ಹತ್ರ ಗೋಲಿ ಆಟ ಆಡೋದು, ಬುಗುರಿ ಆಟ ಆಡೋದು, ಆಮೇಲೆ ಬಾಲ್ ಆಟ ಆಡೋದು, ಈ ಥರ ಅವ್ರಿಗಿಷ್ಟ ಆಗಿರೋ ಆಟಗಳನ್ನೆಲ್ಲ ಜೊತೆ ಜೊತೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಅವರಿಬ್ಬರು ಮನೆನೂ ಹತ್ತಿರ ಇರೋದಕ್ಕೆ ಇಬ್ಬರು ಸ್ಕೂಲಿಗೆ ಹೋಗಬೇಕಾದ್ರೂ ಸಹ ಒಟ್ಟಿಗೆ ಸ್ಕೂಲಿಗೆ ಹೋಗೋದು, ಒಟ್ಟಿಗೆ ಸ್ಕೂಲಿಗೆ ಬರೋದು, ಈ ಥರ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಒಂದಿನ ಇವರು ಆಟ ಆಡ್ತಾ ಇರಬೇಕಾದ್ರೆ ಅವೇ ಆಟ ಆಡಿ ಆಡಿ ಬೇಜಾರಾಗತ್ತೆ. ಆವಾಗ ರಾಮ ಹೇಳ್ತಾನೆ, ನಾವಿವತ್ತು ಹಿಂಗೆ ಕಾಲ್ದಾರಿ ಒಳಗೇ ಇಲ್ಲೇ ಹತ್ತಿರ ಕಾಡಿದೆಯಲ್ಲ, ಆ ಕಾಡೊಳಗೆ ಹೋಗೋಣ. ಅಲ್ಲಿ ಹಣ್ಣಿಂದೆಲ್ಲ ಮರ ಇರುತ್ತಲ್ಲ, ಮರ ಹತ್ತಿ ಹಣ್ಣು ತಿನ್ನೋದು, ಹಣ್ಣು ಬಿಡಿಸ್ಕೊಂಡು ಬರೋದೆಲ್ಲ ಮಾಡೋಣ ಅಂತ ಹೇಳ್ತಾನೆ. ಆವಾಗ ಶ್ಯಾಮ, ಆಯಿತು ಬಾ, ನನಗೂ ಇವೇ ಆಟ ಆಡಿ ಆಡಿ ಬೇಜಾರಾಗಿದೆ, ನಾವಿಬ್ಬರೂ ಸಹ ಕಾಡಿಗೆ ಹೋಗೋಣ ಅಂತ ಹೇಳಿ ಇಬ್ಬರು ಕಾಡಿಗೆ ಬರ್ತಾರೆ. ಕಾಡಲ್ಲಿ ಹೀಗೆ ಹೋಗ್ತಾ ಒಂದು ಸ್ವಲ್ಪ ದೂರ ಮುಂದೆ ಹೋಗಿರ್ತಾರೆ. ಆವಾಗ ಕಾಡಲ್ಲಿ ಏನಿರುತ್ತೆ ಗೊತ್ತಲ್ಲ ನಿಮಗೆಲ್ಲ, ಕಾಡು ಪ್ರಾಣಿಗಳಿರುತ್ತೆ ಅಲ್ವಾ? ಹುಲಿ, ಸಿಂಹ, ಕರಡಿ, ಚಿರತೆ, ಜಿರಾಫೆ ಇವೆಲ್ಲ ಇರುತ್ತಲ್ವಾ, ಮಂಗಗಳಿರುತ್ತೆ ಅಂತಾನೆ. ಆವಾಗ ಅವ್ರು ಹಿಂಗೆ ದಾರಿ ಒಳಗೆ ಹೋಗ್ತಾ ಅವ್ರಿಗೆ ಒಂದು ಏನು ಸಿಗತ್ತೆ, ಕರಡಿ ಸಿಗತ್ತೆ. ಕರಡಿನ ನೋಡಿದ ತಕ್ಷಣವೇ ಇಬ್ಬರಿಗೂ ಭಯ ಆಗ್ಬಿಡತ್ತೆ. ಯಾರ್ಯಾರಿಗೆ ಭಯ ಆಗತ್ತೆ? ರಾಮಂಗೆ ಮತ್ತು ಶ್ಯಾಮಂಗೆ, ಇಬ್ಬರಿಗೂ ಹೆದರಿಕೆ ಆಗ್ಬಿಡತ್ತೆ. ಆವಾಗ ಅವರಿಬ್ಬರೂ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಶ್ಯಾಮ ಇದನ್ನಲ್ಲ, ಶ್ಯಾಮ ಸರಸರ ಓಡೋಗಿ ಮರ ಆದಮೇಲೆ ಹತ್ತು ಕೂತ್ ಬಿಡ್ತಾನೆ. ಆದರೆ ಪಾಪ ರಾಮ ಇರ್ತಾನಲ್ಲ, ರಾಮಂಗೆ ಮರ ಹತ್ತಕ್ಕೆ ಬರ್ತಾನೇ ಇರಲ್ಲ. ಆವಾಗ ರಾಮಂಗೆ ಇನ್ನೂ ಹೆದರಿಕೆ ಜಾಸ್ತಿ ಆಗ್ಬಿಡತ್ತೆ. ಕರಡಿ ನನ್ನ ಹತ್ರ ಬರತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ತಕ್ಷಣ ಏನು ಮಾಡ್ತಾನೆ ಗೊತ್ತಾ, ಅವನು ಜಾಣಲ್ಲ, ಅವನು ಉಸಿರನ್ನೆಲ್ಲ ಬಿಗಿ ಹಿಡ್ಕೊಂಡು ನೆಲದ ಮೇಲೆ ಮಲಗಿಬಿಡ್ತಾನೆ. ಆವಾಗ ಕರಡಿ ಇವ್ರ ಹತ್ರ ಬರತ್ತೆ, ರಾಮ ಕೆಳಗೆ ಮಲ್ಕೊಂಡ್ಬಿಟ್ಟಿರ್ತಾನಲ್ಲ, ರಾಮನ ಹತ್ರ ಬರತ್ತೆ, ರಾಮನ ಸುತ್ತ ಎಲ್ಲ ನೋಡತ್ತೆ ಎಲ್ಲ, ಆದರೆ ಅವನ ಹತ್ರ ಬಂದೆಲ್ಲ ಉಸಿರಾಡತ್ತದು, ಅವನ ಕಿವಿ ಹತ್ರ ಬರತ್ತೆ, ಆಮೇಲೆ ಕಾಲು ಹತ್ರ ಬರತ್ತೆ, ಮುಖದ ಹತ್ರ ಬರತ್ತೆ. ಆವಾಗ ಇವನು ಏನು ಮಾಡಿರ್ತಾನೆ, ಉಸಿರೆಲ್ಲ ಬಿಗಿ ಹಿಡಿದು ಉಸಿರಾಡ್ದಂಗೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಆವಾಗ ಕರಡಿ ಏನು ತಿಳ್ಕೊಳತ್ತೆ, ಅಯ್ಯೋ ಇವನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಕರಡಿ ವಾಪಸ್ ಹೋಗ್ಬಿಡತ್ತೆ. ಆವಾಗ ರಾಮ ನಿಧಾನ ಕಣ್ಬಿಟ್ಟು ನೋಡ್ತಾನೆ, ಕರಡಿ ಓಡೋಗಿರುತ್ತಲ್ವಾ, ಆಮೇಲೆ ಇದು ಕೂತ್ಕೋತಾನೆ. ಅಷ್ಟೊತ್ತಿಗೆ ಬುಡುಬುಡುಬುಡು ಅಂತ ಮೇಲೆ ಹತ್ತಿದ್ನಲ್ಲ ಶ್ಯಾಮ, ಅವನು ಕೆಳಗಡೆ ಇಳಿದು ಬರ್ತಾನೆ. ಅವನ ಕೆಳಗಿಳಿದು ಬಂದು ಅವನ ಫ್ರೆಂಡನ್ನು ಕೇಳ್ತಾನೆ ರಾಮನ, ಹೌದು ಕರಡಿ ನಿನ್ನ ಹತ್ರ ಎಲ್ಲ ಬಂತು, ನಿನ್ನ ಕಿವಿಯಲ್ಲಿ ಏನೋ ಬಂದು ಗುಟ್ಟು ಹೇಳ್ತಲ್ಲ, ಏನು ಹೇಳ್ತದು ಅಂತ ಕೇಳ್ತಾನೆ. ಆವಾಗ ರಾಮಂಗೆ ಸಿಟ್ಟು ಬಂದುಬಿಟ್ಟಿರುತ್ತೆ, ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಸಿಟ್ಟು ಬಂದುಬಿಟ್ಟಿರುತ್ತಲ್ವಾ, ಅದಕ್ಕೆ ನಿನ್ನಂಥ ಸ್ವಾರ್ಥಿಗಳನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಡ ಅಂತ ಹೇಳ್ತು ಅಂತ ಹೇಳ್ತಾನೆ. ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ, ನಮಗೆ ಫ್ರೆಂಡ್ಸ್ ಅನಿವಾರ್ಯ, ಬೇಕೇ ಬೇಕು, ನಾವು ಸಂಘಕ್ಕೆ ಜೀವಿಗಳಲ್ವಾ, ನಾವು ಇನ್ನೊಬ್ಬರನ್ನ ಫ್ರೆಂಡ್ಸ್ ಮಾಡಿಕೊಂಡು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಆದರೆ ನಾವು ಸ್ವಾರ್ಥಿಗಳನ್ನು ಯಾವತ್ತೂ ಫ್ರೆಂಡ್ಸ್ನಾಗಿ ಮಾಡ್ಕೋಬಾರ್ದು ಅಂತ ಈ ಕಥೆಯಿಂದ ನಮಗೆ ತಿಳಿಯತ್ತೆ. ನೋಡಿ ಶ್ಯಾಮ ಅವನಿಗೂ ಹೆಲ್ಪ್ ಮಾಡ್ಬೋದಿತ್ತಲ್ವಾ, ಮರ ಹತ್ತುವಾಗ ಅವನನ್ನು ಮರ ಹತ್ತಿಸ್ಕೋಬೋದಿತ್ತಲ್ವಾ, ಆದರೆ ಅವನೇನು ಮಾಡಿದ, ಫ್ರೆಂಡನ್ನು ಕೆಳಗೆ ಬಿಟ್ಟುಬಿಟ್ಟು ತಾನೊಬ್ಬನೇ ಹೋಗಿ ಮರದ ಮೇಲೆ
ಕೂತ್ಕೊಂಡ ಅಲ್ವಾ. ಇಂಥ ಸ್ವಾರ್ಥ ಇರೋಂಥ ಸ್ನೇಹಿತರನ್ನ ನಾವು ಫ್ರೆಂಡನ್ನಾಗಿ ಸ್ನೇಹಿತರನ್ನಾಗಿ ಮಾಡ್ಕೋಬಾರ್ದು. ಫ್ರೆಂಡ್ಸ್ ಅಂದರೆ ನಮ್ಮ ಜೀವಕ್ಕೆ ಅವರು ಜೀವ ಕೊಡೋ ಹಂಗೆ, ನಮಗೆ ಕಷ್ಟ ಅಂದಾಗ ಅವ್ರು ನಮಗೆ ಹೆಲ್ಪ್ ಮಾಡೋ ಹಂಗೆ, ಅವ್ರ ಕಷ್ಟ ಇದ್ದಾಗ ನಾವು ಹೆಲ್ಪ್ ಮಾಡಬೇಕು. ಈ ಥರ ಫ್ರೆಂಡ್ಸ್ಗಳನ್ನ ನಾವು ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಪುಟ್ಟ. ಈ ಕತೆ ಕೇಳಿದ್ರಲ್ವಾ, ನೀವು ಸಹ ಈ ಥರ ಪುಟ್ ಪುಟ್ಟು ಕತೆಗಳನ್ನು ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಆಯಿತಾ, ಈಗ ಪಾಠಕ್ಕೆ ಬರೋಣಂತೆ. ಆಯಿತಾ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಪ್ರನೌನ್ಸ್ ಬಗ್ಗೆ ಕಲ್ತಿದ್ವಿ ಅಲ್ವಾ. ಯಾವುದ್ಯಾವುದು ಪ್ರನೌನ್ಸು ನೆನಪಿದೆಯಾ? ಐ, ನಾನು, ವಿ, ನಾವು, ಯು, ನೀನು, ಯು, ನೀವು, ದೇ, ಅವರು, ಇವರು. ನೆಕ್ಸ್ಟು ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು ಇದು ಅಂತ ಅಲ್ವಾ. ಈಗ ಶಿ ಈಸ್ ಮೈ ಮದರ್, ಹಿ ಈಸ್ ಮೈ ಫಾದರ್, ಆಮೇಲೆ ದೇ ಆರ್ ಮೈ ಪೇರೆಂಟ್ಸ್, ಅವರು ನಮ್ಮ ತಂದೆ ತಾಯಿಗಳು. ಭಾಳ ಜನ ಇದಾರಲ್ವಾ, ಒಂದಕ್ಕಿಂತ ಜಾಸ್ತಿ ಎಷ್ಟೇ ಇದ್ರು ನಾವೇನಂತ ಹೇಳಬೇಕು? ದೇ ಅಂತ ಹೇಳಬೇಕು ಅಲ್ವಾ. ಆಮೇಲೆ ಇಟ್ ಅಂತ ಯಾವಾಗ ಉಪಯೋಗಿಸ್ತೀವಿ? ಯಾವುದಾದ್ರೂ ಪ್ರಾಣಿ ಇದ್ರೆ ಅಥವಾ ವಸ್ತು ಇದ್ರೆ ಅಲ್ವಾ. ಇಟ್ ಈಸ್ ಎ ಬುಕ್, ಇಟ್ ಈಸ್ ಎ ಕ್ಯಾಟ್, ಇಟ್ ಈಸ್ ಎ ಲಯನ್, ಹೀಗೆ ಪ್ರಾಣಿ ಅಂತ ಈ ಥರ ಇದ್ದಾಗ ನಾವು ಇಟ್ ಅಂತ ಉಪಯೋಗಿಸ್ತೀವಿ. ಅದೇ ಥರ ಎರಡನೇ ಸೆಕೆಂಡ್ ಕ್ಲಾಸ್ನಲ್ಲಿ ನಾವು ಏನಂತ ಕಲ್ತ್ವಿ? ಆ ಪ್ರನೌನ್ಗಳಿಗೆ ಯಾವ ಲಿಂಕಿಂಗ್ ವರ್ಬ್ಗಳನ್ನು ನಾವು ಸೇರಿಸ್ಬೇಕು ಅಂತ ಕಲ್ತ್ವಿ ಅಲ್ವಾ. ಯಾವುದನ್ನು ಸೇರಿಸ್ಬೇಕು? ಐಗೆ, ಐಗೆ ಯಾವುದನ್ನು ಸೇರಿಸ್ಬೇಕು? ಎ ಎಂ ಆಮ್ ಅಂತ ಸೇರಿಸ್ಬೇಕು ಅಲ್ವಾ. ನೆಕ್ಸ್ಟು ವಿ, ಯು, ದೇ, ಇವಕ್ಕೇನನ್ನು ಸೇರಿಸ್ಬೇಕು? ಎ ಆರ್ ಇ ಆರ್ ಅನ್ನೋದನ್ನು ಸೇರಿಸ್ಬೇಕು, ಹೌದಾನೆ. ನೆಕ್ಸ್ಟು ಹಿ, ಶಿ, ಇಟ್, ಇದಕ್ಕೆ ಯಾವನ್ನು ಸೇರಿಸ್ಬೇಕು? ಇವಕ್ಕೆ ಐ ಎಸ್ ಈಸ್ ಅನ್ನೋದನ್ನು ಸೇರಿಸ್ಬೇಕು. ಇವತ್ತು ನಾವು ಜೆಂಡರ್ಸ್ ಅನ್ನೋದನ್ನು ಹೊಸ ಪಾಠ, ಇವತ್ತು ಜೆಂಡರ್ಸ್ ಅನ್ನೋದನ್ನು ನಾವಿವತ್ತು ಕಲಿಯೋಣ. ಜೆಂಡರ್ಸ್ ಅಂದರೆ ಲಿಂಗಗಳು ಅಂತ. ಕನ್ನಡದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಹೇಳ್ತೀವಿ, ಹೌದಾ. ಅದೇ ಥರ ಇಂಗ್ಲೀಷ್ನಲ್ಲಿ ಮಸ್ಕ್ಯುಲಿನ್ ಜೆಂಡರ್, ಫೆಮಿನಿನ್ ಜೆಂಡರ್, ಆಮೇಲೆ ನ್ಯೂಟ್ರಲ್ ಜೆಂಡರ್ ಅಂತ, ಆಮೇಲೆ ಕಾಮನ್ ಜೆಂಡರ್ ಅಂತ ಫೋರ್ ಟೈಪ್ಸ್ ಇದೆ. ಗೊತ್ತಾಯ್ತಾ? ಯಾವುದ್ಯಾವುದು? ಮಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ಆಮೇಲೆ ಕಾಮನ್ ಜೆಂಡರ್, ನೆಕ್ಸ್ಟ್ ನ್ಯೂಟ್ರಲ್ ಜೆಂಡರ್. ಈಗ ನಾವಿಲ್ಲಿ ಫಸ್ಟ್ ನೌನ್ಸ್ ದಟ್ ರೆಫರ್ ಟು ಮೇಲ್ಸ್ ಆರ್ ಕಾಲ್ಡ್ ಮಸ್ಕ್ಯುಲಿನ್ ಜೆಂಡರ್. ಅಂದರೆ ನಾವು ಗಂಡಸರ ಬಗ್ಗೆ ಹೇಳುವಾಗ ಪುರುಷರ ಬಗ್ಗೆ ಹೇಳ್ತೀವಲ್ಲ, ಅದಕ್ಕೆ ಏನು ಹೇಳ್ತೀವಿ? ಮಸ್ಕ್ಯುಲಿನ್ ಜೆಂಡರ್ ಅಂತ ಹೇಳ್ತೀವಿ. ಮಸ್ಕ್ಯುಲಿನ್ ಜೆಂಡರ್ ಅಂದರೆ ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂತ ಹೇಳಿದರೆ ಏನು? ಗಂಡಸರ ಬಗ್ಗೆ ಹೇಳೋದು ಅಂತ. ಇದು ಇವರು ಗಂಡು, ಇದು ಹೆಣ್ಣು, ಇದು ಗಂಡು ಅಂತ ಐಡೆಂಟಿಫೈ ಮಾಡಬೇಕಲ್ವಾ, ಅದಕ್ಕೆ ನಾವು ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಏನು? ಬಾಯ್. ಎಕ್ಸಾಂಪಲ್ಸ್ ಏನು? ಬಾಯ್, ಪಿ ಒ ವೈ, ಬಾಯ್. ಬಾಯ್ ಅಂದ್ರೆ ಏನು? ಹುಡುಗ. ಬಾಯ್ ಅಂದ್ರೆ ಏನಪ್ಪ? ಹುಡುಗ. ಹಿ, ಹಿ ಅಂದ್ರೆ ಅವನು. ಹುಡುಗನ ಸಂಬಂಧಪಟ್ಟಂಗೆ ಹೇಳ್ತೀವಲ್ವ ನಾವು, ಹಿ ಅಂದ್ರೆ ಏನು? ಅವನು. ನೆಕ್ಸ್ಟ್ ಬ್ರದರ್, ಬಿ ಆರ್ ಒ ಟಿ ಹೆಚ್ ಇ ಆರ್, ಬ್ರದರ್. ಬ್ರದರ್ ಅಂದ್ರೆ ಏನ? ಅಣ್ಣಾ.
ಕಾಕಂದ್ರೇನು ಹುಂಜ. ಕಾಕಂದ್ರೇನಪ್ಪ ಹುಂಜ. ನೆಕ್ಸ್ಟ್ ಫಾದರ್. ಫಾದರ್ ಅಂದ್ರೆ ಅಪ್ಪ. ಎಫ್ ಎ ಟಿ ಹೆಚ್ ಇ ಆರ್ ಫಾದರ್. ನೋಡಿ ಇವೆಲ್ಲ ಗಂಡಸರಿಗೆ ಪುರುಷರಿಗೆ ಸಂಬಂಧಪಟ್ಟಂಗಿರುತ್ತೆ ಅಲ್ವಾ. ಪುರುಷರಿಂದ ಪುರುಷರಿಗೆ ಸಂಬಂಧಪಟ್ಟಿದ್ದನ್ನೆಲ್ಲ ಹೇಳುವಾಗ ನಾವು ಏನಂತ ಹೇಳ್ತೀವಿ, ಮೇಲ್ಸ್ ನೌನ್ಸ್ ದಟ್ ರೆಫರ್ ಟು ಮೇಲ್ಸ್ ಆರ್ ಕಾಲ್ಡ್ ಮ್ಯಾಸ್ಕಿನ್ ಜೆಂಡರ್ ಅಲ್ವಾ. ಇಲ್ಲಿ ಬಾಯ್, ಬಾಯ್ ಅಂದ್ರೆ ಹುಡುಗ, ಹೀ ಅಂದ್ರೆ ಅವನು, ಬ್ರದರ್ ಅಂದ್ರೆ ಅಣ್ಣ, ಕಾ ಅಂದ್ರೆ ಹುಂಜ, ಫಾದರ್ ಅಪ್ಪ ಅಥವಾ ತಂದೆ. ನೆಕ್ಸ್ಟ್ ಕಿಂಗ್, ಕೆ ಐ ಎನ್ ಜಿ ಕಿಂಗ್. ಕಿಂಗ್ ಅಂದ್ರೆ ಏನು, ರಾಜ ಅಲ್ವಾ. ನೆಕ್ಸ್ಟ್ ಆಕ್ಸ್, ಆಕ್ಸ್ ಅಂದ್ರೆ ಏನು, ಆಕ್ಸ್ ಅಂದ್ರೆ ಏನು, ಎತ್ತು ಅಲ್ವಾ. ನೆಕ್ಸ್ಟ್ ಅಂಕಲ್, ಯು ಎನ್ ಸಿ ಎಲ್ ಇ ಅಂಕಲ್. ಅಂಕಲ್ ಅಂದ್ರೆ ಚಿಕ್ಕಪ್ಪ ಅಥವಾ ಮಾವ ಯಾವ್ದಾದ್ರು ಆಯ್ತು ಆಯ್ತಾ. ನೆಕ್ಸ್ಟ್ ಸನ್, ಸನ್ ಅಂದ್ರೆ ಮಗ. ಈ ಸನ್ ಅಲ್ಲಿ ಎರಡಿದೆ, ಎಸ್ ಓ ಎನ್ ಸನ್ ಅಂದ್ರೆ ಮಗ ಅಂತ, ಎಸ್ ಯು ಎನ್ ಸನ್ ಅಂದ್ರೆ ಸೂರ್ಯ ಅಲ್ವಾ. ಸನ್ ಮೂನ್ ಸ್ಟಾರ್ಸ್ ಹೇಳ್ತೀವಲ್ವಾ, ಸನ್ ಅಂದ್ರೆ ಎಸ್ ಯು ಎನ್ ಸನ್ ಅಂದ್ರೆ ಸೂರ್ಯ, ಎಸ್ ಓ ಎನ್ ಸನ್ ಅಂದ್ರೆ ಮಗ. ಅದೇ ರೀತಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಗೆ ಹೇಳುವಾಗ ನಾವು ಫೆಮಿನೈನ್ ಜೆಂಡರ್ ಅಂತ ಹೇಳ್ತೀವಿ. ಫೀಮೇಲ್, ಫೀಮೇಲ್ ಬಗ್ಗೆ ಹೇಳುವಾಗ ನೌನ್ಸ್ ದಟ್ ರೆಫರ್ ಟು ಫೀಮೇಲ್ಸ್ ಆರ್ ಕಾಲ್ಡ್ ಫೆಮಿನೈನ್ ಜೆಂಡರ್ ಆಯ್ತಾ. ಯಾವ್ದಪ್ಪ ಈಗ ನೋಡಿ, ಬಾಯ್ಗೆ ಬಾಯ್ಗೆ ಬರೀಬೇಕು ಗರ್ಲ್ ಅಲ್ವಾ, ಜಿ ಐ ಆರ್ ಎಲ್ ಗರ್ಲ್, ಬಾಯ್ ಗರ್ಲ್. ಜೆಂಡರ್ ನೋಡಿ, ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಬಾಯ್ ಆಗುತ್ತೆ, ಫೆಮಿನೈನ್ ಜೆಂಡರ್ ಗರ್ಲ್. ಅದೇ ತರ ಹೀ ಇದೆ, ಹೀಗೆ ಶೀ, ಎಸ್ ಎಚ್ ಇ ಶೀ. ನೆಕ್ಸ್ಟ್ ಬ್ರದರ್, ಬ್ರದರ್ ಅಂದ್ರೆ ಅಣ್ಣ, ಸಿಸ್ಟರ್, ಸಿಸ್ಟರ್ ಅಂದ್ರೆ ಏನು, ಸಿಸ್ಟರ್ ಅಂದ್ರೆ ಅಕ್ಕ ಅಥವಾ ತಂಗಿ, ಬ್ರದರ್ ಅಂದ್ರೆ ಅಣ್ಣ ಅಥವಾ ತಮ್ಮ. ಅದೇ ತರ ಕಾಕ್, ಹೆನ್, ಕಾಕಿಗೆ ಏನ್ ಬರೀಬೇಕು, ಹೆನ್. ಕಾಕ್ ಅಂದ್ರೆ ಹುಂಜ, ಹೆನ್ ಅಂದ್ರೆ ಕೋಳಿ. ಫಾದರ್ ಮದರ್, ಎಂ ಓ ಟಿ ಹೆಚ್ ಇ ಆರ್ ಮದರ್, ಅಪ್ಪ ಅಮ್ಮ. ಕಿಂಗ್ ಕ್ವೀನ್, ಕ್ಯೂ ಯು ಇ ಎನ್ ಕ್ವೀನ್, ಕ್ವೀನ್ ಅಂದ್ರೆ ರಾಣಿ, ರಾಜ ರಾಣಿ. ಆಕ್ಸ್ ಕೌ, ಆಕ್ಸ್ ಅಂದ್ರೆ ಎತ್ತು, ಕೌ ಅಂದ್ರೆ ಆಕಳು. ಅಂಕಲ್ ಆನ್, ಎ ಯು ಎನ್ ಟಿ ಚಿಕ್ಕಮ್ಮ ಅಥವಾ ಅತ್ತೆ ಅಲ್ವಾ. ಸನ್ ಡಾಟರ್, ಡಿ ಎ ಯು ಜಿ ಎಚ್ ಟಿ ಇ ಆರ್ ಡಾಟರ್. ಹೀಗೆ ಸ್ತ್ರೀಯರಿಗೆ, ಸ್ತ್ರೀಯರಿಗೆ ಹೇಳುವಾಗ ನಾವು ಫೆಮಿನೈನ್ ಜೆಂಡರ್ ಅಂತ ಹೇಳ್ತೀವಿ, ಪುರುಷರದ್ದು ಹೇಳುವಾಗ ನಾವು ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂತ ಹೇಳ್ತೀವಿ. ಹಾಗಾದ್ರೆ ಕಾಮನ್ ಜೆಂಡರ್, ಕಾಮನ್ ಜೆಂಡರ್ ಅಂದ್ರೆ ಏನು ಅಲ್ವಾ ನೋಡಿ. ನೌನ್ಸ್ ದಟ್ ರೆಫರ್ ಟು ಬೋತ್ ಮೇಲ್ ಅಂಡ್ ಫೀಮೇಲ್ ಆರ್ ಕಾಲ್ಡ್ ಕಾಮನ್ ಜೆಂಡರ್. ಸ್ತ್ರೀಯರ ಬಗ್ಗೆ, ಸ್ತ್ರೀ ಮತ್ತೆ ಪುರುಷ ಇಬ್ಬರದ್ದು ಸಂಬಂಧಪಟ್ಟಂಗೆ ಹೇಳುವಾಗ ನಾವು ಕಾಮನ್ ಜೆಂಡರ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ, ಪೇರೆಂಟ್ಸ್.
ಶಿಕ್ಷಕನರೂ ಆಗಿರ್ಬೋದು, ಶಿಕ್ಷಕಿನರೂ ಆಗಿರ್ಬೋದು. ಅದೇ ತರ ಡಾಕ್ಟರ್, DOCTOR ಡಾಕ್ಟರ್. ಆಮೇಲೆ ಬೇಬಿ, BABY ಬೇಬಿ. ಇದೇ ತರ ಹೆಣ್ಣು ಮತ್ತೆ ಗಂಡು ಎರಡೂ ತೋರಿಸೋ ಅಂತ ಪದಕ್ಕೆ ಏನಂತೀವಿ, ಕಾಮನ್ ಜೆಂಡರ್. ಏನಂತ ಹೇಳ್ತೀವಿ, ಕಾಮನ್ ಜೆಂಡರ್. ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್. ಲಾಸ್ಟ್ ಒನ್, ನೌನ್ಸ್ ದಟ್ ರೆಫರ್ ಟು ಥಿಂಗ್ಸ್ ಆರ್ ಕಾಲ್ಡ್ ನ್ಯೂಟರ್ ಜೆಂಡರ್. ಇಲ್ಲಿ ವಸ್ತು, ವಸ್ತುವನ್ನು ನಾವು ಹೇಳುವಾಗ ಅದಕ್ಕೆ ನ್ಯೂಟರ್ ಜೆಂಡರ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದು ಎಕ್ಸಾಂಪಲ್ ಏನು ಹೇಳೋಣ? ಎಕ್ಸಾಂಪಲ್ ಫ್ಲವರ್, FLOWER ಫ್ಲವರ್. ಛೇ, CHAIR ಛೇ. ಪೆನ್ಸಿಲ್, PENCIL ಪೆನ್ಸಿಲ್. ಫೋನ್, PHONE ಫೋನ್. ಈ ಥರ ವಸ್ತುಗಳನ್ನು ಹೇಳುವಾಗ, ಜೀವ ಇಲ್ಲದೆ ಇರುವಂಥ ವಸ್ತುಗಳನ್ನು ನಾವು ಹೇಳುವಾಗ ಏನಂತ ಹೇಳ್ತೀವಿ, ನ್ಯೂಟರ್ ಜೆಂಡರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಎಷ್ಟು ಟೈಪ್ಸ್ ಇದೆ? 4 ಟೈಪ್ಸ್ ಇದೆ ಅಲ್ವಾ? ಜೆಂಡರಲ್ಲಿ 4 ಟೈಪ್ಸ್ ಇದೆ. ಯಾವ್ದ್ಯಾವುದು? ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್ ಮತ್ತು ನ್ಯೂಟರ್ ಜೆಂಡರ್. ಈ ಜೆಂಡರ್ಸ್ನ ನಾನು ಈಗ ನಿಮಗೆ 4 ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ. ನಾಳೆ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಮಾಡಿಸ್ತೀನಿ, ಆಯಿತಾ? ಇದೇ ಥರ ಇನ್ನೂ ಸಾಕಷ್ಟು ವರ್ಡ್ಸ್ ಇದ್ದಾವೆ, ಅವನ್ನೆಲ್ಲ ನೀವು ಲೀಸ್ಟ್ ಮಾಡಬೇಕಾಯ್ತಾ? ಮೇಲ್ಸ್ ಸಂಬಂಧಪಟ್ಟಂಗಿದ್ರೆ ಅದನ್ನ ಮ್ಯಾಸ್ಕ್ಯುಲಿನ್ ಜೆಂಡರ್ ಮಾಡಬೇಕು. ಆಮೇಲೆ ಫೀಮೇಲಿಗೆ ಸಂಬಂಧಪಟ್ಟಂಗಿದ್ರೆ ಅದನ್ನು ಫೆಮಿನೈನ್ ಜೆಂಡರಿಗೆ ಹಾಕಬೇಕು. ನೆಕ್ಸ್ಟ್ ಮೇಲ್ ಮತ್ತು ಫೀಮೇಲ್ ಎರಡಕ್ಕೂ ಸಂಬಂಧಪಟ್ಟಿದ್ದಾಗಿದ್ದರೆ ಅದನ್ನು ಕಾಮನ್ ಜೆಂಡರಿಗೆ ಹಾಕಬೇಕು. ವಸ್ತುಗಳು ಯಾವುದಾದ್ರೂ ಆಯಿತು, ಚೇರು, ಟೇಬಲು, ಜೀವ ಇಲ್ದಲೆ ಇರೋಂಥ ವಸ್ತುಗಳಿಗೆಲ್ಲ ನಾವು ನಪುಂಸಕಲಿಂಗ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ವಾ, ಅದೇ ಅಲ್ಲ ಸಾರಿ ಕನ್ನಡದಲ್ಲಿ ಹೇಳ್ತೀವಲ್ಲ, ಅದೇ ಥರ ಇಂಗ್ಲೀಷ್ನಲ್ಲಿ ಫ್ಲವರ್, ಛೇ, ಫೋನ್, ಪೆನ್, ಪೆನ್ಸಿಲ್, ಬಾಲ್ ಎಲ್ಲ ಜೀವ ಇಲ್ಲದೇ ಇರೋಂಥ ವಸ್ತುಗಳನ್ನು ನಾವು ನ್ಯೂಟರ್ ಜೆಂಡರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ನಾನು ನಿಮಗೊಂದು ಕತೆ ಹೇಳಿದೆ ಅಲ್ವಾ, ಅದೇ ಥರ ಪುಟ್ಟು ಕತೆಗಳು ಇನ್ನು ಸಾಕಷ್ಟು ನೀವು ಸಹ ಕಲಿಬೇಕು. ನೀವು ಕಲ್ತನ್ನ ಅದನ್ನು ಹೇಳೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಆಮೇಲೆ ಈ ಪಾಠನ ನೀಟಾಗಿ ಅಬ್ಸರ್ವ್ ಮಾಡಿ ನಾಳೆ ಇದಕ್ಕೆ ತಕ್ಕಂಥ ಇದಕ್ಕೆ ಹೊಂದಿಕೆ ಆಗುವಂಥ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಮಾಡೋಣ, ಆಯಿತಾ? ಕಲಿತೀರಲ್ಲ ನೀವು ಎಲ್ಲ. ಥ್ಯಾಂಕ್ ಯು ಪುಟ್ಟ.